ಇನ್ನು ಎಲ್ಲ ಕಡೆಯಲ್ಲೂ ಕೂಡ ಕಾಂಗ್ರೆಸ್ ನವರನ್ನ ಹೇಗೆ ಹಣಿಬೇಕು ಅಂತ ಬಿಜೆಪಿ, ಬಿಜೆಪಿ ಅವರನ್ನ ಹೇಗೆ ಹಣಿಬೇಕು ಅಂತ ಕಾಂಗ್ರೆಸ್, ಇವರಿಬ್ಬರನ್ನು ಹೇಗೆ ಹಣಿಬೇಕು ಅಂತ ಜೆಡಿಎಸ್ ಈಗಾಗಲೇ ರಣತಂತ್ರವನ್ನ ಮಾಡ್ತಾನೆ ಇದೆ. ಅದರಲ್ಲಿ ಈಗ ಬಿಜೆಪಿಯ ರಣತಂತ್ರದ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು, ಅವರನ್ನೇ ಹಣಿಬೇಕು, ಹಾಗಾಗಿ ಅವರ ಮಗನನ್ನೇ ಸೋಲಿಸಬೇಕು ಅಂತ ಹೇಳಿ ಬಿಜೆಪಿ ಚಿತ್ತಾಪುರದಲ್ಲಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದೆ. ಪ್ರಿಯಾಂಕ ಖರ್ಗೆ ವಿರುದ್ಧ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಚೂಬಿಡ್ತಾ ಇದೆ. ಸ್ಥಳೀಯವಾಗಿ ಹೆಸರುವಾಸಿಯಾಗಿರುವಂತಹ, ಸಮುದಾಯದ ಪರ ಒಲವಿರುವಂತಹ ವ್ಯಕ್ತಿಯನ್ನ ಬಿಜೆಪಿ ಗುರುತಿಸಿಕೊಂಡಿದೆ. ಚುನಾವಣಾ ಸಮಿತಿ ಅಚ್ಚರಿಯ ಅಭ್ಯರ್ಥಿಯ ಹೆಸರನ್ನ ಇಲ್ಲಿ ಆಯ್ಕೆ ಮಾಡಿದೆ. ಇಷ್ಟು ದಿನ ಮಣಿಕಂಠ ರಾಠೋಡ್ ಅವರ ಹೆಸರು ಮುನ್ನೆಲೆಯಲ್ಲಿತ್ತು. ಮಣಿಕಂಠ ರಾಠೋಡ್ ಅವರಿಗೆ ಟಿಕೆಟ್ ಅಂತ ಹೇಳಲಾಗಿತ್ತು. ಆದರೆ ಮಣಿಕಂಠ ರಾಠೋಡ್ ಮೇಲೆ ಸ್ವಲ್ಪ ರೌಡಿಸಂ ಕೇಸು, ಇತ್ತೀಚೆಗೆ ಹಲ್ಲೆ ಅದು ಇದು ಅನ್ನೋ ಕೇಸ್ ಇದೆ. ಹಾಗಾಗಿ ಪಕ್ಷಕ್ಕೆ ಮಣಿಕಂಠ ರಾಠೋಡ್ ಅವರನ್ನು ಆಯ್ಕೆ ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಆತಂಕ. ಸೊ ಮಣಿಕಂಠ ರಾಠೋಡ್ ಬದಲಿಗೆ ಅರವಿಂದ ಚೌಹಾಣ್ ಅವರ ಹೆಸರಿಗೆ ಸದ್ಯಕ್ಕೆ ಮುನ್ನೆಲೆ ಬಂದಿದೆ. ಜಿಲ್ಲಾ ಪಂಚಾಯತ್ನ ಸದಸ್ಯರವರು ಕಳೆದ ಬಾರಿ ಕೂಡ ಟಿಕೆಟ್ಗಾಗಿ ಅರವಿಂದ್ ಚೌಹಾಣ್ ಫೈಟ್ ಮಾಡಿದರು. ಗುಜರಾತ್ ಮಾದರಿಯಲ್ಲಿ ಯುವಕರ ಪಡೆ ಕಟ್ಟೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿದ್ದಾರೆ. 31 ವರ್ಷ ಅಷ್ಟೇ ಚೌಹಾಣ್ ಅವರಿಗೆ, ಹಾಗಾಗಿ ಅವರ ಪರವಾಗಿ ಚುನಾವಣಾ ಸಮಿತಿ ಒಲವನ್ನು ತೋರಿಸಿದೆ. ಸೊ ಪ್ರಿಯಾಂಕ ಖರ್ಗೆ ಅವರನ್ನು ಮಣಿಸಬೇಕು ಅಂತಂದರೆ ಇವರೇ ಸೂಕ್ತ ಅಭ್ಯರ್ಥಿ ಅಂಥೇಳಿ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಸೊ ಒಟ್ಟಾರೆಯಾಗಿ ಮಾಸ್ಟರ್ ಪ್ಲಾನ್ಗಳು ವರ್ಕೌಟ್ ಆಗುತ್ತಾ ಅನ್ನೋದು ಪ್ರಶ್ನೆ. ಮಣಿಕಂಠ ರಾಠೋಡ್ ಅವರು ತಾನೇ ಅಭ್ಯರ್ಥಿ ಅಂಥೇಳಿ ಬಹಳ ಒಂದು ರೀತಿಯಲ್ಲಿ ಆಂತರಿಕ ಪ್ರಚಾರವನ್ನೆಲ್ಲ ನಡೆಸ್ತಾ ಇದ್ರು. ಆದರೆ ಮಣಿಕಂಠ ರಾಠೋಡ್ ಅವ್ರಿಗೆ ಇದು ಸದ್ಯಕ್ಕೆ ಸ್ವಲ್ಪ ಶಾಕ್ ಅನಿಸ್ಬೋದು. ಆದರೆ ಅರವಿಂದ್ ಚೌಹಾಣ್ ಅವರ ಆಯ್ಕೆ ಇಲ್ಲಿ ಸೂಕ್ತ ಅಂತ ಹೇಳ್ತಿದ್ದಾರೆ ಬಿಜೆಪಿಯ ನಾಯಕರು. ಪ್ರಿಯಾಂಕ ಖರ್ಗೆ ಅವರನ್ನು ಸೋಲಿಸ್ಬೇಕು ಅಂತಂದರೆ ಅರವಿಂದ್ ಚೌಹಾಣ್ ಅವರೇ ಬರಬೇಕು, ಸರಿಯಾಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ಕಾದು ನೋಡ್ಬೇಕು ಯಾರಿಗೆ ಟಿಕೆಟ್ ಕೊಡಬಹುದು ಅಂತ ಹೇಳಿ. ಸದ್ಯದ ಮಾಹಿತಿಗಳ ಪ್ರಕಾರ ಮಣಿಕಂಠ ರಾಠೋಡ್ ಅವರಿಗೆ ಇಲ್ಲ, ಅರವಿಂದ್ ಚೌಹಾಣ್ ಅವರಿಗೆ ಟಿಕೆಟ್ ಬಹುತೇಕ ಫೈನಲ್ಲು ಅಂತ ಹೇಳಲಾಗಿದೆ.